ಸರ್ ಸುಮಾರು ಸಲ ಕುತ್ಕೊಂಡು ಮಾತಾಡಿದೀವಿ ಫಿಲಿಂ ಚೇಂಬರ್ ಇಂದ ಮುಖ್ಯವಾಗಿರೋರು ಬಂದಾಗ ಗಂಟೆಗಟ್ಟಲೆ ಕುತ್ಕೊಂಡು ವಿವರಣೆ ಕೊಟ್ಟಿದೀವಿ. ಈಗ ಹೇಳಿದ್ನಲ್ಲ 5 ಕೋಟಿ ಇವತ್ತು ಯಾರಾದ್ರೂ 1 ರೂಪಾಯಿ ಕೊಡೋದು ಹೇಳ್ಬಿಡಿ ಸರ್, ನೋಡೋಣ 5 ಕೋಟಿ ವಿಚಾರ ಬಿಡಿ. ಅದಾಗಿ ಎಲ್ಲಾ ಮಾತುಕತೆ ಆದ ನಂತರ ಕೂಡ ಆಗ್ತಾ ಇಲ್ಲ, ಆಲ್ರೆಡಿ ಇದು ಹೋಗಿದೆ ಅಂತ. ಸರ್ ಒಂದು ಬಾಗಿಲ ಮಧ್ಯದಲ್ಲಿ ಇದ್ದಾಗ ವಿಶ್ವಾಸ, ಬಾಗಿಲಿಂದ ಆಚೆ ಹೋಗಿ ಸಮಾಜಕ್ಕೆ ಪ್ರಪಂಚಕ್ಕೆ ಗೊತ್ತಾದಾಗ ಮತ್ತೆ ಕೂತ್ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾವು ಕೂತ್ ಮಾತಾಡ್ಬೇಕು ಅಂತಿದ್ದಾರೆ. ಶಿವಣ್ಣ ಮತ್ತೆ ರವಿಚಂದ್ರ ಸರ್ನೆಲ್ಲ ಇನ್ವೈಟ್ ಮಾಡ್ಬೇಕು ಆ ಸಂದರ ಸಭೆಗೆ ಅಂತ ನಿನ್ನೆ ನಡೆದಂತ ಎಮರ್ಜೆನ್ಸಿ ವಿವರಣೆ ಪೂರ್ತಿ ಹೇಳಿ ಆಮೇಲೆ ನಿಮ್ಗೆ ಕ್ವಶನ್. ಅದು ಗೊತ್ತಿಲ್ಲ, ಮತ್ತೆ ಅವ್ರನ್ನ ಕೇಳ್ಬೇಕು. ಈಗ 8 ಕೋಟಿ ದುಡ್ಡು ಕೊಟ್ಟರೆ ದಾಖಲೆ ಇಟ್ಟಿರ್ತಾರೆ, ಕೋರ್ಟ್ ನಲ್ಲಿ ಕೊಡಬೇಕು, ಇದೆಲ್ಲ ಚೇಂಬರ್ ಅಲ್ಲಿ ಕೊಡಕ್ ಆಗತ್ತೆ ನಮ್ಮ ಸರಿ 1 ರೂಪಾಯಿನು ಕುಮಾರ್ ಅವರು ದುಡ್ಡು ಕೊಟ್ಟಿಲ್ವ ಸರ್? ಸಿನಿಮಾ ಮಾಡಬೇಕು ಅಂತೇಳಿ ಸಂಭಾವನೆ ಅಂತ 1 ರೂಪಾಯಿನು ಅವ್ರು ಕೊಟ್ಟಿಲ್ಲ ಸರ್. ಅವರು ಬಂದಿದ್ದು ಇದನ್ನ ಅವ್ರ ಸ್ನೇಹಿತರುಗಳೇ ಸಾಕ್ಷಿ ಇದ್ದಾರೆ. ಬಣಕರ್ ಅವ್ರಿಗೆ ವಿಚಾರ ಗೊತ್ತಿದೆ, ಇವತ್ತು ಬಣಕರ್ ಅವ್ರು ಇಷ್ಟು ಕುತ್ಕೊಂಡು ಮಾತಾಡ್ತಿದ್ದಾರೆ, ಬಣಕರ್ ಅವ್ರಿಗೆ ವಿಚಾರ ಗೊತ್ತಿದೆ. ನಾನು ಹೇಳ್ದಂಗೆ ಆ ಲೆಟರ್ ಕೊಟ್ಟಾಗ ಆ ಲೆಟ್ರಲ್ಲೂ ಇದೆ ಏನು, ನಾನು ಮುಕುಂದ ಮುರಾರಿ ಮತ್ತು ಇನ್ನೊಂದು ಮತ್ತೊಂದು ಸಿನಿಮಾ ಆಗಿದ್ದಷ್ಟಕ್ಕೆ ಸಹಾಯ ಮಾಡೋಕೆ ಒಂದು ಸಿನಿಮಾ ಮಾಡಿ ಅಂತೇಳಿ ಸಂಭಾವನೆನ ಕಡಿಮೆ ಮಾಡಿ ಅಂತ ಕೇಳಿದರೆ ಅದು ಇತ್ಯರ್ಥ ಮಾಡ್ಕೊಳ್ಳೋಣ. ಸಂಭಾವನೆ ವಿಚಾರ ನನ್ನ ನಿನ್ನ ಮಧ್ಯದಲ್ಲಿ ದೊಡ್ಡದಲ್ಲ. ನಾನು ಯಾವುದೇ ನಿರ್ಮಾಪಕರ ಹತ್ರನೂ ಸಂಭಾವನೆಗೆ ಗಲಾಟೆ ಮಾಡ್ಕೊಂಡೋನಲ್ಲ. ಕೊನೆಗಳಿಗೆಯಲ್ಲಿ ಎಷ್ಟೋ ಸಂಭಾವನೆಗಳ ಬಿಟ್ಟಿರೋದು ಕೂಡ ನಿಮಗೂ ಗೊತ್ತಿದೆ. ನೀವೇ ಮುಂದೆ ನಿಂತು ಪಾರ್ಥ ಸಿನಿಮಾಗೆ 27 ಲಕ್ಷ ಕೊಟ್ಟಾಗ ಹಿಂದಿನ ದಿನ 25 ಲಕ್ಷ ವಾಪಸ್ ಕೊಡ್ಸಿದ್ದೀರಾ. ರಮೇಶ್ ಯಾದವ್ ಅನ್ನೋ ಒಂದು ವ್ಯಕ್ತಿ 22 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿರ್ತಾರೆ. ಅಡ್ವಾನ್ಸ್ ಕೊಟ್ಟಂತ ಸಮಯದಲ್ಲಿ ಅವರು ಪಿ ಎನ್ ಸತ್ಯ ನಿರ್ದೇಶಕರನ್ನು ಕರ್ಕೊಂಬಂದು ಆ ಪಿ ಎನ್ ಸತ್ಯ ಕತೆ ಓಕೆ ಆಗಿದೆ, 7-8 ತಿಂಗಳು ಡಿಲೇ ಆಗುತ್ತೆ. ಅದಾದ್ಮೇಲೆ ಬಡ್ಡಿ ಸಮೇತ ಯಾರೋ ಒಂದು ಅಡ್ವಾನ್ಸ್ ಕೊಟ್ಟಿರ್ತಾರಲ್ಲ ಆರ್ಟಿಸ್ಟ್ಗೆ, ಅಡ್ವಾನ್ಸ್ ವಾಪಸ್ ಕೊಟ್ಟಿರೋದು ಕೇಳಿದೀವಿ. ಎಷ್ಟೋ ಜನ ಅಡ್ವಾನ್ಸ್ ವಾಪಸ್ ಕೊಟ್ಟಿಲ್ಲ, ಅದ್ರ ವಿಚಾರ ಬೇಡ ಇವತ್ತಿಲ್ಲಿ. 44 ಲಕ್ಷಗಳು ಬಡ್ಡಿ ಸಮೇತ ಇದೇ ಎನ್ ಕುಮಾರ್ ಅವರು ಸೆಟಲ್ ಮಾಡಿಸಿದ್ದಾರೆ. ಇದೇ ರೀತಿ ಎನ್ ಕುಮಾರ್ ಅವರು ಚೆನ್ನಾಗಿದ್ದಾಗ ಬಹಳಷ್ಟು ಜನಕ್ಕೆ ತೊಂದರೆಗೆ ಸುದೀಪ್ ಅವರಿಂದ ಸಹಾಯಗಳು ಮಾಡಿಸಿದ್ದಾರೆ. ಅದೇನೋ ಒಂದು ವಿಪರ್ಯಾಸ ಎನ್ ಕುಮಾರ್ ವಿಚಾರದಲ್ಲಿ 6 ಬಾರಿ ಕೂತ್ಕೊಂಡ್ರು ಇದಾಗ್ತಾ ಇಲ್ಲ. ಇವತ್ತು ಹೆಂಗೆ ಹೊರಗಡೆ ಹೋಗ್ಬಿಟ್ಟು ಸಹಾಯ ಅನ್ನೋದು ಇವರಿಂದ ತೊಂದರೆ ಆಯ್ತು. ಇವಾಗ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಸರ್, ಇವತ್ತು ಯಾರೋ ನಿಮ್ಗೆ ಯಾರಿಗೂ ಕಷ್ಟ ಬರೋದು ಬೇಡ, ಫಸ್ಟು ಯಾರೋ ಒಬ್ರು ಸಹಾಯ ಅಂತ ಕೇಳ್ಕೊಂಡ್ ಬರ್ತೀರಾ, ಹೋಗ್ತಾ ಹೋಗ್ತಾ 6 ತಿಂಗಳು 1 ವರ್ಷ ಆದ್ಮೇಲೆ ಸಹಾಯ ಎಲ್ಲ ನೀನು ನನ್ಗೆ ಕೊಡಬೇಕು ಅಂದಾಗ ನಿಮ್ಮ ಪರಿಸ್ಥಿತಿ ಹೆಂಗಿರುತ್ತೆ, ನಿಮ್ಮ ಅನಿಸಿಕೆ ಏನು ಅನ್ಸುತ್ತೆ ಹೇಳಿ. ಯಾಕಂದ್ರೆ ಈ ಒಂದು ವಿಚಾರ ಒಂದು ಹೇಳಕ್ ಇಷ್ಟಪಡ್ತೀನಿ. ಮರ್ತಿದ್ದೆ, ಒಂದಿನ ನಾನು ಹೋಗ್ಬಿಟ್ಟು ಸುದೀಪ್ ಅವರು ಎನ್ ಕುಮಾರ್ ಅವರು 5 ಲಕ್ಷ ಏನು 5 ಕೋಟಿ ಏನು ನನಗೇನು ಭಿಕ್ಷೆ ಕೊಡ್ತೀರಾ, ಬೇಡ ನನಗೆ ಸಿನಿಮಾ ಮಾಡಿಕೊಡ್ರಿ, ನನಗೆ ಗೊತ್ತು ನನ್ನ ಸಿನಿಮಾ ಮಾಡೋಕೆ ಗೊತ್ತು ಅಂತ ಹೇಳಿದಾಗ ನಾನು ಸುದೀಪ್ ಅವ್ರ ಹತ್ರ ಹೋಗಿ ಹೇಳ್ತೀನಿ. ಆವಾಗ ಅವರು ಸುಮಾರು 3/4 ಗಂಟೆಯಿಂದ 1 ಗಂಟೆ ಮಾತಾಡೋದೇ ಇಲ್ಲ, ಮೌನವಾಗಿರ್ತಾರೆ ಸುದೀಪ್ ಅವರು. ಸರಿ ಅಂತೇಳಿ ನಾನು ಆಯ್ತು ನೀನು ಹೋಗ್ಬಿಟ್ಬಾ ಅಂತಾರೆ, ನೆಕ್ಸ್ಟ್ ದಿನ ಬೆಳಗ್ಗೆ ಕಳಿಸ್ತಾರೆ. ಯಾಕೆ ನಿನ್ನೆ ನನಗೆ ಬಂದಂಥ ಕೋಪದಲ್ಲಿ ಬೇರೆನೇ ಮಾತಾಡಬೇಕಾಗಿತ್ತು. 5 ಕೋಟಿ ಕೊಟ್ಟು ಅವ್ರು ಸಹಾಯ ಮಾಡೋಣ ಅಂತ ಹೋದಾಗ್ಲೂ ಅವ್ರು ಭಿಕ್ಷೆ ಇನ್ನೊಂದು ಮತ್ತೊಂದು ಅನ್ನೋ ಪದ ಹೇಳ್ತಾರಲ್ಲ, ನನಗೆ ತುಂಬ ಕೋಪ ಬಂತು. ಕೋಪದಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ ಅಂತ ಹಂಗೆ ಕಳಿಸ್ದೆ. ಆಯ್ತು ಬಿಡು ಬೇಡ, ಅವ್ರು ಸಿನಿಮಾ ಮಾಡ್ಕೊಡ್ಬೇಕಾನೆ, ಇನ್ನೊಂದು ಕತೆ ಯಾವ್ದಾದ್ರು ಹುಡುಕು ಅಂತೇಳಿ. ಆಕ್ಚುಲಿ ಆ ಕತೆ ನಾನು ಮಾಡಬೇಕಾಗಿತ್ತು, ನಾನು ಹುಡುಕಿ ರೆಡಿ ಇಟ್ಕೊಂಡಿದ್ದೆ ಸರ್, ಅವ್ರಿಗೆ ಮಾಡಿಬಿಡಿ ಅಂತೇಳಿ. ಅದು ಅವ್ರಿಗೂ ಗೊತ್ತು, ಎನ್ ಕುಮಾರ್ ಸರ್ಗೂ ಹೇಳಿದ್ದೀನಿ ನಾನು, ಸರ್ ಇದು ನಾನು ಮಾಡಬೇಕು ಅಂತಿದ್ದೆ, ನೀವು ಮಾಡ್ಕೊಂಬಿಡಿ, ನೀವು ಮಾಡಿದ ನಂತರ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಇದೆಲ್ಲ ವಿಶ್ವಾಸ ಚೆನ್ನಾಗಿದ್ದಾಗ ಸರ್ ಇದು ಅರ್ಥ ಮಾಡ್ಕೊಳ್ಳಿ, 5 ವರ್ಷ ಅಂದರೆ 100 ಮೀಟಿಂಗ್ಗಳಾಗಿದೆ, 1-2 ಅಲ್ಲ. ಕೆಲವೊಂದ್ಸತಿ ಸುದೀಪ್ ಅವ್ರು ಬಿಸಿ ಇದ್ದಾಗ ಅವ್ರು ಹೈದರಾಬಾದ್ಗೂ ಬಂದಿರೋದುಂಟು. ಒಂದ್ಸಲಿ ಬ್ಯಾಂಕಲ್ಲಿ ಶೂಟಿಂಗ್ ಮಾಡ್ತಿರ್ತಾರೆ ಸುದೀಪ್ ಅವರು, ಸರ್ ನಾನು ನಿಮ್ಮ ಹತ್ರ ಮಾತಾಡಬೇಕು, ಬೆಂಗಳೂರಿದ್ದಾಗ ಮಾತಾಡಕ್ಕೆ ಬಂದಾಗ ಅವರು ಇವರು ಇರ್ತಾರೆ, ಕರೆಕ್ಟಾಗಿ ಮಾತಾಡೋಕ್ಕಾಗಲ್ಲ, ನಾನು ಬ್ಯಾಂಕ್. ಆಯ್ತು ಕುಮಾರ್, ಒಂದು ಕೆಲಸ ಮಾಡಿ ನೀವು ನಿಮ್ಮ ಫ್ಯಾಮಿಲಿನೂ ಕರ್ಕೊಂಡು ಬ್ಯಾಂಕಾಗೆ ಬಂದ್ಬಿಡಿ ಮಾತು. ಇದೆಲ್ಲ ವಿಶ್ವಾಸ ಚೆನ್ನಾಗಿದ್ದಾಗ ತುಂಬ ಚೆನ್ನಾಗಿ ನಡೀತು ಸರ್, ಅಲ್ಲಿಗೂ ಬಂದಿದ್ದಾರೆ ಈ ವಿಚಾರ ಡಿಸ್ಕಸ್ ಮಾಡೋಕ್ಕೆ. ಸರ್ ಈಗ ಅವ್ರ 1 ಕೋಟಿ ಅವರಿಂದ ಲಾಸ್ ಆದ್ರೆ ಹೆಂಗ್ ಹೇಳ್ತಾರೆ ಅಂತ ಅದು ಅವ್ರನ್ನೇ ಕೇಳ್ಬೇಕು. ಮಂಜು ಸರ್, ಈಗ ಓರಲ್ ಅಗ್ರಿಮೆಂಟ್ ಆಕ್ಚುಲ್ ಆಗಿ ಏನಾಗಿತ್ತು, ಸಿನಿಮಾ ಚಿತ್ರರಂಗ ನಡೀತಾ ಇರೋದೇ ಬಾಯಿ ಮಾತಲ್ಲಿ. ಇವತ್ತು ನೀವು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಜಿ ಎಸ್ ಟಿ ಆಫೀಸರ್ ನಮ್ಮ ಹತ್ರ ಬರ್ತಾರೆ ಅಗ್ರಿಮೆಂಟ್ ಕೊಡಿ ಅಂತಾರೆ, ಅಗ್ರಿಮೆಂಟ್ ಇಲ್ಲ. ಇದೆಲ್ಲ ಈ ರೀತಿದಾಗಿ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಇರೋದೇ ಇವತ್ತು ಕಾರ್ಪೊರೇಟ್ ವರ್ಲ್ಡ್ ಎಂಟರ್ ಆಗಿರೋದು. ಸರ್ ಅವ್ರು ಹೇಳಿರೋದು ಇಷ್ಟೇನೆ, ನಾನು ಅವತ್ತಿನ ಸಂಭಾವನೆ ಏನಿತ್ತೋ ಆ ಸಂಭಾವನೆಯನ್ನು ಸುದೀಪ್ ಅವರು ಕೊಟ್ಟಿದ್ದೀನಿ, ಅವ್ರು ಸಿನಿಮಾ ಮಾಡ್ತೀನಿ ಅಂತ ಕೂಡ ಒಪ್ಕೊಂಡಿದ್ದಾರೆ. ಮತ್ತೆ ಯಾವ ಆಧಾರದ ಮೇಲೆ ಅವರು ಕೊಟ್ಟಿದ್ದೀನಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ಮಾಧ್ಯಮದಲ್ಲಿ? ಅದು ಅವ್ರನ್ನ ಕೇಳಿ ಸರ್, ಸಂಭಾವನೆ ಕೊಟ್ಟಿದ್ರೆ ಹೇಳ್ತಾ ಇದೀವಿ ಎಷ್ಟು ಏನು ಅಂತಂದ್ರೆ, ಅವತ್ತೇನು ಅಗ್ರಿಮೆಂಟ್ ಇತ್ತು ಅವತ್ತೇನು ಅವರ ಮೊಬಿಲಿಟಿ. ಈಗ ನಾನು ಎಷ್ಟು ಮಾಹಿತಿ ನನ್ನ ಹತ್ರ ಇತ್ತು, ಏನು ಸತ್ಯ ಅಸತ್ಯತೆ ನಡೆದಿದೆ ಅನ್ನೋದನ್ನ ಪೂರ್ತಿ ಎಳೆಯಾಗಿ ದೇವನಿಂದ ಅವ್ರು ಏನ್ ರೀತಿ ಬಂದ್ರು, ಏನೇನಾಯ್ತು, ಯಾನಕ್ಕೆ ಮೀಟ್ ಮಾಡಕ್ಕಾಗಿಲ್ಲ ಕೆಲವೊಂದ್ ಬಾರಿ, ಎಲ್ಲಾ ವಿವರಣೆನು ಕೊಟ್ಟಿದ್ದೀನಿ. ಅವರ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳಬೇಕು ಅಂದ್ರೆ ಅದಕ್ಕೆ ಅವ್ರ ಹತ್ರನೇ ಇರುತ್ತ ಉತ್ತರ. ನಮ್ಮ ಹತ್ರ ಇದ್ರೆ ಅವ್ರ ಹತ್ರ ಅಗ್ರಿಮೆಂಟ್ ಇರುತ್ತೆ. ಈ ಎಂಇರು ಎನ್ಎಂ ಸುರೇಶ್ ಅವರಿಗೆ ಕೇಸ್ ಹಾಕಿದಿರಲ್ಲ ಅದಕ್ಕೆ ಸರ್? ಈಗ ಎಂಎನ್ ಸುರೇಶ್ ಅವರು ನನಗೂ ಬಹಳ ಆತ್ಮೀಯ ಸ್ನೇಹಿತರು ಸರ್. ನಾನೊಂದು ಹೇಳೋದು ಏನ್ ಗೊತ್ತಾ ಸರ್, ಈಗ ಎಂಎನ್ ಕುಮಾರ್ ಅವರು ಚೇಂಬರ್ಗೆ ಬಂದ್ವಿ, ಪಾಪ ಅವ್ರು ನೋಗೋರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಅವರೆಲ್ಲರೂ ಕೂತ್ಕೊಂಡು ಏನೋ ಒಂದು ಒಳ್ಳೇದು ಮಾಡೋಣ ಅನ್ನೋ ಪ್ರಯತ್ನ ಪಡ್ತಿದ್ರೆ ಅದ್ರ ಬಗ್ಗೆ ಯಾವುದು ತಪ್ಪಿಲ್ಲ. ಆದರೆ ಒಬ್ಬ ವ್ಯಕ್ತಿ
ಆತ್ಮಹತ್ಯೆ ಇನ್ನೊಂದು ಮತ್ತೊಂದು ಮಾಡ್ಕೊಂಡ್ರೆ ನೀವೇ ನೇರವಾದ ಕಾರಣ ಅಂತ ಹೇಳಿದಾಗ ಅವ್ರು ಇನ್ಸ್ಟಿಗೇಟ್ ಮಾಡ್ತಿದ್ದಾರೆ. ಎಂ ಎನ್ ಸುರೇಶ್ ಅವರು ಪಬ್ಲಿಕ್ ಅಲ್ಲಿ ಈ ಮಾತನ್ನ ಹೇಳೋದು ತಪ್ಪು. ಅದು ಇದನ್ನೆಲ್ಲ ಮಾತನ್ನ ಕೇಳಿಸ್ಕೊಂಡವ್ರು ನೋಡ್ಕೊಂಡವ್ರು ಏನ್ ಅನ್ಕೊಂಬೋದು? ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.